ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರುವ ಹಾಗೂ ಭಾನುವಾರ ಇಂದಿನ ದಿನ ರಜಾ ದಿನ ಆಗಿರೋದ್ರಿಂದ ಸಂಖ್ಯೆಗಳು ಕಡಿಮೆ ಆಗಿರ್ಬೋದು ಅಂತ ಅನ್ಕೊಂತೀವಿ. ಆದರೂ ಈ ಒಂದು ಕ್ಷಣದಲ್ಲಿ ನಮ್ಮ ಸೋದರ ಮಾವನವರಾದ ಶ್ರೀ ತೈಲೂರು ವೆಂಕಟೇಶ ಅವರನ್ನ ಜ್ಞಾಪಿಸ್ಕೊಳ್ಳಬೇಕು. ಅವರನ್ನ ನೋಡ್ತಾ ನಾವು ಸಾಹಿತ್ಯ ಆಸಕ್ತಿ ಬೆಳೆಸ್ಕೊಂಡವರು. ಮೂಲತಃ ಇಂಜಿನಿಯರ್ ಆದರೂ ಈ ಸಾಹಿತ್ಯ ಆಸಕ್ತಿ ಬೆಳೀಲಿಕ್ಕೆ ಈ ತೈಲೂರು ವೆಂಕಟೇಶ ಅವರ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ನಮ್ಮ ಇದು ಮಾಡಿದ್ರು ನಿಡಘಟ್ಟ ಹತ್ರ 3 ಎಕರೆ ಜಾಗದಲ್ಲಿ ಕುವೆಂಪು ಪಿರಮಿಡ್ ಭವನವನ್ನು ನಿರ್ಮಾಣ ಮಾಡಿದ್ದೀವಿ. ಅದು ನಾಳೆ ಉದ್ಘಾಟನೆ ಆಗ್ತಾ ಇದೆ. ತಾವೆಲ್ಲರೂ ಬರಬೇಕು. ದೊಡ್ಡ ಚಪ್ಪಾಳೆ ಕುವೆಂಪು ಹೊಡಿಬೇಕು. ನಾನು 0 to 0 ಯಾರೂ ತುಳಿಯದ ಹಾದಿ ಖಾಲಿ ಕಪ್ ಹಾಗೆ ಕರ್ಮ ಕೆಫೆ ಇತ್ತೀಚೆಗೆ ಬರುತ್ತ ಒಂದು ಇದು ಕರ್ಮ ಕೆಫೆ ಇತ್ತೀಚೆಗೆ ಬರೆದ ಪುಸ್ತಕ ಕರ್ಮ ಕೆಫೆ ಅದನ್ನು ನಾನು ವೀರಶಿಲಿಂಗ ಮೇಡಮ್ ಅವರಿಗೆ ಮತ್ತೆ ಇವರು ಕೊಡ್ತಾ ಇದ್ದೀನಿ. ಸೊ ಕರ್ಮ ಕೆಫೆ ಅಂದರೆ ನೀವೇನು ಮಾಡಿದ್ದೀರಾ, ಏನು ಅಡುಗೆ ಇವತ್ತು ಮಾಡಿಟ್ಟಿರ್ತೀರಾ ನಾಳೆ ಅದನ್ನೇ ವಾಪಸ್ ಬರೆಸ್ತಾರೆ ಅಂತ ಅರ್ಥ ಆಗ್ತದೆ. ಹಾಗಾಗಿ ವಿಶ್ವ ಮಾನವ ನೀತಿಯೊಂದಿಗೆ ನನ್ನ ಈ ಒಂದು ಭಾಷೆಯನ್ನು ಶುರು ಮಾಡಬೇಕು ಅಂತ ಇದ್ದೇನೆ. ದಯವಿಟ್ಟು ಆದರೆ ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಡಿ, ಇಲ್ಲ ಜೋರಾಗಾದರೂ ಹೇಳಿದ್ರೆ ಭಾಳ ಒಳ್ಳೆಯದು. ಅನಿಕೇತನ, ಓ ನನ್ನ ಚೇತನ ಹಾಗು ನೀ ಅನಿಕೇತನ, ಓ ನನ್ನ ಚೇತನ ಹಾಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು. ಅದಕ್ಕಿಂತ ಮುಂಚೆ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ನೀಡಿ ಎದೆಯ ಬಿರಿಯ ಭಾವ ದೇಟಿ ಓ ನನ್ನ ಚೇತನ ಹಾಗು ನೀ ಅನಿಕೇತನ. 100 ಮಠದ ಹೊಟ್ಟ ತೋರಿ ಎಲ್ಲ ತತ್ವದೆಲ್ಲ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಹಾಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು, ಮರೆಯನೆಂದೂ ಕಟ್ಟದಿರು, ಕೊನೆಯನೆಂದೂ ಮುಟ್ಟದಿರು, ಓ ಅನಂತವಾಗಿರು, ಓ ನನ್ನ ಚೇತನ ಹಾಗು ನೀ ಅನಿಕೇತನ. ಅನಂತತಾ ಅನಂತವಾಗಿ, ಅನಂತತಾ ಅನಂತವಾಗಿ ಆಗುತ್ತಿರಲಿ ನಿತ್ಯ ಯೋಗಿ, ಅನಂತ ನೀ ಅನಂತವಾಗು ಆಗು 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 ಆಗು, ಓ ನನ್ನ ಚೇತನ ಹಾಗು ನೀ ಅನಿಕೇತನ. ಕರ್ನಾಟಕದ ಹೆಮ್ಮೆ ಪುತ್ರರು, ರಾಷ್ಟ್ರಕವಿಗಳು ವಿಶ್ವ ಮಾನವ ಗೀತೆಯನ್ನು ಕೊಟ್ಟಂಥ ಅನಿಕೇತನ ಪ್ರಜ್ಞೆಯನ್ನು ನಮ್ಮಲ್ಲಿ ಮೂಡಿಸಿದ ಕುವೆಂಪು ಅವರಿಗೆ ದೊಡ್ಡ ಚಪ್ಪಾಳೆಯನ್ನು ನೀವೆಲ್ಲ ಹೊಡೆಯಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೀನಿ. ಯಾಕೆಂದರೆ ಇವತ್ತು ಹೊಸಗನ್ನಡ ಸಾಹಿತ್ಯದಲ್ಲಿ ಅವರು ಹರಿಕಾರ 1000 ವರ್ಷಗಳಿಗೆ ಮೀರಿ ಕನ್ನಡ ಸಾಹಿತ್ಯದ ಒಂದು ಇತಿಹಾಸ ಇದೆ.